ದೇವಿ ದರ್ಶನ ಅಥವಾ ನಂತರದಲ್ಲಿ ಆ ವಿಜಯಲಕ್ಷ್ಮಿ ಮೇಡಮ್ ಬಂದಿದ್ರೆ ಅತ್ಗೆ ಬಂದಿರೋದು ಇಲ್ಲ ಅತ್ಗೆ ತುಂಬಾ ಅದೇ ತಿಂಗಳ್ ಗಟ್ಟಲೆ ಆಯ್ತು ಅನ್ಸುತ್ತೆ ಅವರು ಬಂದು ಅದಕ್ಕೆ ಮುಂಚೆ ಬಂದು ಹೋಗಿರೋದೆ ಇದಾದ್ಮೇಲೆ ಅದೇ ಈಗ ಒಂದು ಟೂ ಮಂತ್ಸಿಂದ ಬಂದಿಲ್ಲ ಟೂ ತ್ರೀ ಮಂತ್ಸಿಂದ ಹ್ಞೂ ಅಲ್ಲ ಮಾತಾಡಿದ್ವಿ ಆದ್ರೆ ಇದೆಲ್ಲ ಮಾತಾಡಕ್ಕಾಗಲ್ಲ ಈ ದೊಡ್ಡ ವಿಷಯ ಎಲ್ಲ ನಾವು ಮಾತಾಡೋ ಅಷ್ಟು ಇಲ್ಲ ಸಂದರ್ಭನೇ ಇದೆಲ್ಲ ನಾವು ಕೇಳಲೇಬಾರ್ದು ಆದ್ರೆ ಅವ್ರದ್ದು ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ತುಂಬಾ ಕಷ್ಟ ಪಡ್ತಿದ್ದಾರೆ ಈಗ ಅವ್ರೊಬ್ಬರು ಮನ್ಸೇನಾದ್ರೂ ಬದಲಾಯಿಸಿಕೊಂಡು ಏನಾದ್ರು ಬೇಡವೇ ಬೇಡ ಬಿಡು ಈ ಥರ ತೊಂದರೆ ನಾನು ಪಡ್ತಾನೆ ಇರ್ಬೇಕಾ ಅನ್ನೋದು ಬಂದ್ಬಿಟ್ಟಿದ್ರೆ ಅವ್ರ ಮನಸ್ಸಿಗೆ ಈ ಅಣ್ಣಂದು ಒಂದು ಒಂದು ಕ್ರಿಟಿಕಲ್ ಸ್ಟೇಜೇ ಆಗ್ತಿತ್ತು ಇದೇನೋ ಕೇಸು ಬಟ್ ಆದರೆ ಇದೇನಾಗ್ತಿದೆ ಅವ್ರು ತುಂಬಾ ಕಷ್ಟಪಡ್ತಿದ್ದಾರೆ ಈಗ ಅವ್ರ ಮಗ ಇನ್ನೊಂದು ಏನಂದರೆ ಮಗನ ಜೊತೆ ಅವ್ರು ತುಂಬ ಅಟ್ಯಾಚ್ಮೆಂಟ್ ಆಗಿದ್ದಾರಲ್ಲ ಅಣ್ಣ ಸೊ ಹಂಗಾಗಿ ಇವಾಗ ಏನು ಮಾಡೋಕ್ಕಾಗಲ್ಲ ಮಗನಗೋಸ್ಕರನಾದರೂ ತಂದೆ ಆರೋಪ ಮುಕ್ತರಾಗಿ ಬರಲೇಬೇಕು ಈಗ ಮ ಅದೇ ಥರ ಅಲ್ಲಿ ಒಬ್ಬ ಮಗನೂ ಕಳ್ಕೊಂಡಿದ್ದಾರೆ ಸೊ ಇದು ಒಂದು ಗ್ರಹಾಚಾರ ಅದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಲ್ಲ ದರ್ಶನಿಗೆ ಮಾತ್ರ ಆ ಮಗನ ಇರೋದು ಇವ್ರು ಅವ್ರ ಮಗ ಅಲ್ವಾ ಹಂಗೆ ಹಿಂಗೆ ಅಂತ ಆದರೆ ಏನು ಮಾಡೋಕ್ಕಾಗತ್ತೆ ನನ್ನ ಅಣೆ ಬರ ನನಗೇನೆ ನಿಮ್ಮ ಅಣೆ ಬರ ನಿಮ್ಗೆನೆ ಯಾರ್ದು ಏನೇ ಆದರೂ ಅಷ್ಟೇನೇ ಒಂದು ಕತೆನೇ ಇದೆಯಲ್ಲ ಏನೋ ಯಮಧರ್ಮರಾಜ ಬರ್ತಾನಂತೆ ಬಾಗ್ಲಲ್ಲಿ ನಿಂತಿರೋನ್ನ ನೋಡಿಬಿಟ್ಟು ಓ ಇದಕ್ಕೆ ಸಾವಿದೆ ಇಲ್ಲೇ ನಿಂತಿದ್ಯಾ ಅಂತ ಹೇಳತ್ತಂತೆ ಅದು ಕೇಳಿಸ್ಕೊಂಡ್ಬಿಟ್ಟು ಓ ಇದಕ್ಕೆ ಸಾವಿದೆಯಾ ನಾನು ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಸಾವಿರಾರು ಮೈಲಿ ದೂರ ತೊಗೊಂಡೋಗಿಬಿಟ್ಟಿರ್ತಾರೆ ಆದರೆ ಅಲ್ಲಿ ಏನಾಗುತ್ತೆ ಹೇಳಿ ಅಲ್ಲಿ ಹಾವು ಏನೋ ತೊಗೊಂಡು ಅದನ್ನು ಕಚ್ಚಿ ಸಾಯಿಸಿರುತ್ತೆ ಇಷ್ಟೇ ಕತೆ ಅದು ಸಾವು ಅಂತ ಹಣೆ ಬರದಲ್ಲಿ ಬರೆದಿದ್ರೆ ಇದೇ ಅದೇ ಅಂತೆಲ್ಲ ಕಾರಣ ಅಷ್ಟೇ ಆ ಆ ಕಾರಣದಲ್ಲಿ ಇವರು ಅದೇ ಈ ಸ್ಟಾರ್ ಒಂದು ಹೋಗಿ ಸಿಕ್ಕಾಕೊಂಡಿದ್ದಾರೆ ಅದೊಂದು ದೊಡ್ಡ ವಿಷಯ ಆಗ್ತಾಯಿದೆ ಚರ್ಚೆ ಆಗ್ತಾಯಿದೆ ಅಷ್ಟೇ